ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ವಿಷ್ಣು ಶ್ರೇಯ ಚಾನಲ್. ನಾನು ಸುಮಾ ಅಣ್ಣೇಶ್ ನಾಯ್ಕ್. ಫ್ರೆಂಡ್ಸ್, ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ನಾನು ಪ್ರೆಗ್ನೆನ್ಸಿ ಬಗ್ಗೆ ಹಾಗೆ ಡೆಲಿವರಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನನ್ನ ವೀಡಿಯೋಸ್ಗಳ ಮುಖಾಂತರ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನೀವು ಪ್ರೆಗ್ನೆಂಟ್ ಆಗಬೇಕು ಅಂತಂದರೆ ಯಾವ ದಿನಗಳಲ್ಲಿ ದಾಂಪತ್ಯವನ್ನು ನಡೆಸಬೇಕು ಅಂತಂದರೆ ಓವುಲೇಷನ್ ದಿನಗಳಲ್ಲಿ ಅಂತ ನಾವು ಹೇಳ್ತಿರ್ತೀವಿ. ಸೊ ಓವುಲೇಷನ್ ದಿನ ಅಂತಂದರೆ ನಿಮ್ಮ ಗರ್ಭಕೋಶದ ಅಂಡಾಶಯದಿಂದ ತಿಂಗಳಿಗೊಮ್ಮೆ ಒಂದು ಅಂಡಾಣು ಬಿಡುಗಡೆ ಆಗುತ್ತಲ್ವಾ. ಸೊ ಈ ದಿನ ನೀವು ದಾಂಪತ್ಯವನ್ನು ನಡೆಸಿದರೆ ನೀವು ಬೇಗನೆ ಪ್ರೆಗ್ನೆಂಟ್ ಆಗ್ಬೋದು, ಅಥವಾ ನಿಮ್ಮ ಗರ್ಭ ಈ ದಿನ ಬೇಗನೆ ನಿಲ್ಲುತ್ತೆ ಅಂಥೇಳಿ ನಾವು ಹೇಳ್ತಿರ್ತೀವಿ. ಸೊ ಇದಕ್ಕೆ ನಿಮ್ಮ ಡೌಟ್ ಏನು ಅಥವಾ ನಿಮ್ಮ ಕ್ವೆಶನ್ ಏನು ಅಂತಂದರೆ, ಓವುಲೇಷನ್ ದಿನಗಳಲ್ಲಿ ದಾಂಪತ್ಯವನ್ನು ನಡೆಸ್ತೀವಿ ಸರಿ, ಆದರೆ ಎಷ್ಟು ದಿನಗಳ ಕಾಲ ದಾಂಪತ್ಯವನ್ನು ನಡೆಸಬೇಕು ಅನ್ನೋದನ್ನು ತಿಳಿಸ್ಕೊಡಿ ಅಂತ ಬಹಳಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ. ಸೊ ನಿಮ್ಮಲ್ಲಿ ಇದೇ ರೀತಿಯ ಡೌಟ್ ಏನಾದರೂ ಇತ್ತು ಅಂತಂದರೆ ನಿಮ್ಮ ಡೌಟ್ಗೆ ನಾನು ಈ ಒಂದು ವಿಡಿಯೋ ಮೂಲಕ ಕ್ಲಾರಿಫೈ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್, ಹಾಗೇ ಇನ್ಫಾರ್ಮೇಟಿವ್ ಆಗಿರೋವಂಥದ್ದು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಇದರಿಂದ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಸಿಗುತ್ತೆ. ಜೊತೆಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಇಷ್ಟ ಆದ ತಕ್ಷಣ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ, ಈ ಓವುಲೇಷನ್ ಪ್ರೋಸೆಸ್ ಏನಿದೆ ಅಥವಾ ಅಂಡಾಣು ಬಿಡುಗಡೆ ಆಗುವಂತಹ ಪ್ರೋಸೆಸ್ ಏನಿದೆ, ಇದು ಒಬ್ಬೊಬ್ಬ ಮಹಿಳೆಯರಿಗೆ ಒಂದೊಂದು ದಿನ ಆಗುತ್ತೆ. ಯಾಕೆ ಅಂತಂದರೆ ಕೆಲವು ಮಹಿಳೆಯರಿಗೆ ಈ ಶಾರ್ಟರ್ ಪೀರಿಯಡ್ ಸೈಕಲ್ ಇರುತ್ತೆ, ಅಂದರೆ ಅವರು 20 ದಿನದ ಒಳಗಡೆ ಪೀರಿಯಡ್ಸ್ ಆಗಿಬಿಡ್ತಾರೆ. ಇನ್ನು ಕೆಲವರು 30 ದಿನ, ಹಾಗೆಯೇ ಇನ್ನು ಕೆಲವರು 35 ದಿನಕ್ಕೆ ಪೀರಿಯಡ್ಸ್ ಆಗ್ತಾರೆ. ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ದಿನ ಓವುಲೇಷನ್ ಆಗುತ್ತೆ. ಹಾಗಾಗಿ ನಿಮ್ಮ ಪೀರಿಯಡ್ ಸೈಕಲ್ ಯಾವ ಒಂದು ಸ್ಟೇಜಲ್ಲಿದೆ ಅಥವಾ ನೀವು ಎಷ್ಟು ದಿನಕ್ಕೆ ಪೀರಿಯಡ್ಸ್ ಆಗ್ತೀರಾ ಅಂಥೇಳಿ ತಿಳ್ಕೊಂಡು ನಿಮ್ಮ ಓವುಲೇಷನನ್ನು ನೀವು ಡಿಟೆಕ್ಟ್ ಮಾಡ್ಬೋದು. ಒಂದು ತಿಂಗಳಲ್ಲಿ 30 ದಿನ ಬರುತ್ತಲ್ವಾ. ಸೊ ಈ 30 ದಿನವನ್ನು ನಾವು 3 ಭಾಗವಾಗಿ ಡಿವೈಡೆಡ್ ಮಾಡೋಣ ಅಥವಾ ಭಾಗ ಮಾಡೋಣ. ಸೊ ಮೊದಲನೇ 10 ದಿನ ಹಾಗೆ, ಮಧ್ಯದ 10 ದಿನ ಹಾಗೆಯೇ, ನಂತರದ 10 ದಿನ. ಸೊ ನಿಮ್ಮದೇನಾದರೂ ರೆಗ್ಯುಲರ್ ಪೀರಿಯಡ್ ಸೈಕಲ್ ಇತ್ತು ಅಂತಂದರೆ ನೀವು ಈ ಮೊದಲನೇ 10 ದಿನದಿಂದನೇ ನೀವು ದಾಂಪತ್ಯವನ್ನು ಶುರು ಮಾಡಬೇಕಾಗುತ್ತೆ. ಹಾಗೆಯೇ ಎಷ್ಟು ದಿನದವರೆಗೆ ದಾಂಪತ್ಯವನ್ನು ನಡೆಸಬೇಕು ಅಂತಂದರೆ ಮೊದಲನೇ 10 ದಿನ ಹಾಗೆಯೇ ಮಧ್ಯದ 10 ದಿನದವರೆಗೆ ನೀವು ದಾಂಪತ್ಯವನ್ನು ನಡೆಸಬೇಕು. ನಂತರ ಬರುವಂತಹ 10 ದಿನದಲ್ಲಿ ನೀವು ದಾಂಪತ್ಯವನ್ನು ನಡೆಸಬಾರ್ದು. ಯಾಕೆ ಅಂತಂದರೆ ಆ ದಿನಗಳಲ್ಲಿ ನಿಮ್ಮ ಗರ್ಭ ನಿಲ್ಲುತ್ತೆ ಅಥವಾ ಇಂಪ್ಲಾಂಟೇಷನ್ ಆಗುತ್ತೆ. ಹಾಗಾಗಿ ಈ ದಿನಗಳಲ್ಲಿ ನೀವು ದಾಂಪತ್ಯವನ್ನು ನಡೆಸಬಾರ್ದು. ಸೊ ನೀವು ಪೀರಿಯಡ್ಸ್ ಆದ ಮೊದಲನೇ 5 ದಿನವನ್ನು ಬಿಟ್ಟು ಮುಂದೆ ಬರುವಂತಹ 15 ದಿನಗಳಲ್ಲಿ ನೀವು ದಾಂಪತ್ಯವನ್ನು ನಡೆಸಬೇಕಾಗುತ್ತೆ, ನಿಮ್ಮದೇನಾದರೂ ರೆಗ್ಯುಲರ್ ಪೀರಿಯಡ್ ಸೈಕಲ್ ಇದ್ದರೆ. ನೆಕ್ಸ್ಟ್, ಇನ್ ಕೇಸ್ ನಿಮ್ಮದೇನಾದರೂ ಇರ್ರೆಗ್ಯುಲರ್ ಪೀರಿಯಡ್ ಸೈಕಲ್ ಇತ್ತು ಅಂತಂದರೆ, ಅಂದರೆ ಫಾರ್ ಎಕ್ಸಾಂಪಲ್ ಈಗ ನೀವು 30 ದಿನಕ್ಕೆ 35 ದಿನದ ಒಳಗಡೆ ಏನಾದರೂ ಪೀರಿಯಡ್ಸ್ ಆಗ್ತಿದ್ದೀರಾ ಅಂತಂದರೆ, ಸೊ ನಿಮ್ಮ ಪೀರಿಯಡ್ ಬ್ಲೀಡಿಂಗ್ ಸ್ಟಾಪ್ ಆದ ನಂತರ ಬರುವಂತಹ ದಿನಗಳಲ್ಲಿ ನೀವು ದಾಂಪತ್ಯವನ್ನು ನಡೆಸಬೇಕಾಗುತ್ತೆ. ಅಂದರೆ ಈಗ ನಿಮ್ಮ ಪೀರಿಯಡ್ ಬ್ಲೀಡಿಂಗ್ 5 ದಿನ ಆಗುತ್ತೆ ಅಂತಂದರೆ ಮುಂದೆ ಬರುವಂತಹ 20 ದಿನಗಳಲ್ಲಿ ನೀವು ದಾಂಪತ್ಯವನ್ನು ನಡೆಸಬೇಕಾಗುತ್ತೆ. ಆ ನಂತರ ಬರುವಂತಹ 5 ದಿನಗಳಲ್ಲಿ ಅಥವಾ ಆ 5 ದಿನದ ನಂತರದ ದಿನಗಳಲ್ಲಿ ನಿಮ್ಮ ಇಂಪ್ಲಾಂಟೇಷನ್ ನಡೆಯುತ್ತೆ. ಹಾಗಾಗಿ ನಿಮ್ಮ ಪೀರಿಯಡ್ ಬ್ಲೀಡಿಂಗ್ ಸ್ಟಾಪ್ ಆದ ನಂತರ 5 ದಿನವನ್ನು ಬಿಟ್ಟು ಮುಂದೆ ಬರುವಂತಹ 20 ದಿನಗಳಲ್ಲಿ ನೀವು ದಾಂಪತ್ಯವನ್ನು ನಡೆಸಬೇಕಾಗುತ್ತೆ. ರೆಗ್ಯುಲರ್ ಪೀರಿಯಡ್ ಸೈಕಲ್ ಇರೋರು, ಸೊ ತಿಂಗಳಲ್ಲಿ 30 ದಿನ ಅಲ್ವಾ. ಸೊ ಈ 30 ದಿನದಲ್ಲಿ 5 ದಿನವನ್ನು, ಮೊದಲನೇ 5 ದಿನವನ್ನು ಬಿಟ್ಟು ನಂತರ ಬರುವಂಥ 15 ದಿನಗಳಲ್ಲಿ ನೀವು ದಾಂಪತ್ಯವನ್ನು ನಡೆಸಬೇಕಾಗುತ್ತೆ. ಹಾಗೆಯೇ ಇರ್ರೆಗ್ಯುಲರ್ ಪೀರಿಯಡ್ ಸೈಕಲ್ ಇರೋರು, ಅವರು ಮೊದಲನೇ 5 ದಿನವನ್ನು ಬಿಟ್ಟು ನಂತರ ಬರುವಂತಹ 20 ದಿನಗಳಲ್ಲಿ ದಾಂಪತ್ಯವನ್ನು ನಡೆಸಬೇಕಾಗುತ್ತೆ. ಸೊ ನಿಮ್ಮದು ರೆಗ್ಯುಲರ್ ಪೀರಿಯಡ್ಸ್ ಇರಲಿ ಅಥವಾ ಇರ್ರೆಗ್ಯುಲರ್ ಪೀರಿಯಡ್ ಸೈಕಲ್ ಇರಲಿ, ನೀವು ದಾಂಪತ್ಯವನ್ನು ನಡೆಸ್ತಿದ್ದೀರಾ ಅಂತಂದರೆ ಆಲ್ಟರ್ನೇಟಿವ್ ಡೇಸ್ಗಳಲ್ಲಿ ದಾಂಪತ್ಯವನ್ನು ನಡೆಸಬೇಕಾಗುತ್ತೆ. ಅಂದರೆ ದಿನ ಬಿಟ್ಟು ದಿನ ನೀವು ದಾಂಪತ್ಯವನ್ನು ನಡೆಸಬೇಕು. ನೆಕ್ಸ್ಟ್, ಶಾರ್ಟರ್ ಪೀರಿಯಡ್ ಸೈಕಲ್ ಇರೋರು ಯಾವ ದಿನಗಳಲ್ಲಿ ದಾಂಪತ್ಯವನ್ನು ನಡೆಸಬೇಕು ಅಂತಂದರೆ, ಶಾರ್ಟರ್ ಪೀರಿಯಡ್ ಸೈಕಲ್ ಅಂತಂದರೆ 20 ದಿನದ ಒಳಗಡೆ ಪೀರಿಯಡ್ಸ್ ಆಗಿಬಿಡ್ತಾರೆ ಅಥವಾ 15 ದಿನದ ಒಳಗಡೆ ಪೀರಿಯಡ್ಸ್ ಆಗಿಬಿಡ್ತಾರೆ. ಹಾಗಾಗಿ ಅವರಲ್ಲಿ ಬೇಗನೆ ಓವುಲೇಷನ್ ಆಗುತ್ತೆ. ಇನ್ನು ಕೆಲವರಲ್ಲಿ ಓವುಲೇಷನ್ನೇ ಆಗೋದಿಲ್ಲ. ಸೊ ತಿಂಗಳಲ್ಲಿ 2-2 ಸಲ ಏನಾದರೂ ನೀವು ಪೀರಿಯಡ್ಸ್ ಆಗ್ತಿದ್ದೀರಾ ಅಂತಂದರೆ ನಿಮ್ಮಲ್ಲಿ ಓವುಲೇಷನ್ ಆಗ್ತಿಲ್ಲ ಅಂತಲೇ ಅರ್ಥ. ಹಾಗಾಗಿ ನಿಮ್ಮ ಪೀರಿಯಡ್ ಸೈಕಲ್ 20 ಡೇಸ್ಗಿನ ಒಳಗಡೆ ಏನಾದರೂ ಇತ್ತು, 20 ದಿನದ ಒಳಗಡೆ ನೀವು ಪೀರಿಯಡ್ಸ್ ಆಗ್ತಿದ್ದೀರಾ ಅಂತಂದರೆ, ನೀವು ಪೀರಿಯಡ್ ಆದ ಅಂದರೆ ಇವತ್ತು ನೀವು ಪೀರಿಯಡ್ಸ್ ಆಗ್ತಿದ್ದೀರಾ ಅಂತಂದರೆ ಇವತ್ತಿಂದ 7 ದಿನದ ನಂತರ ನಿಮ್ಮಲ್ಲಿ ಓವುಲೇಷನ್ ಆಗುತ್ತೆ ಅಥವಾ 5 ದಿನದ ನಂತರನೇ ನಿಮ್ಮಲ್ಲಿ ಓವುಲೇಷನ್ ಆಗುತ್ತೆ. ಹಾಗಾಗಿ ನಿಮ್ಮ ಪೀರಿಯಡ್ ಬ್ಲೀಡಿಂಗ್ ಸ್ಟಾಪ್ ಆದ ನಂತರ ಬರುವಂತಹ ದಿನಗಳಲ್ಲಿ ನೀವು ಆಲ್ಟರ್ನೇಟಿವ್ ಡೇಸ್ಗಳಲ್ಲಿ ಅಥವಾ ದಿನ ಬಿಟ್ಟು ದಿನ ನೀವು ದಾಂಪತ್ಯವನ್ನು ನಡೆಸೋದ್ರಿಂದ ನಿಮ್ಮ ಗರ್ಭ ಬೇಗನೆ ನಿಲ್ಲುವಂಥ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ ಅಥವಾ ನಿಮ್ಮ ಫರ್ಟಿಲಿಟಿ ಲೆವೆಲ್ ಏನಿದೆ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ.
ಸ್ನೇಹಿತರೆ, ನಾನು ಇಷ್ಟೊತ್ತು ತಿಳಿಸ್ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಇಷ್ಟ ಆದ ತಕ್ಷಣ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಟೇಕ್ ಕೇರ್.